ಬದುಕಿಗೆ ಆಹಾರ ಗಾಳಿ ಎಷ್ಟು ಮುಖ್ಯವೋ ನೀರು ಅಷ್ಟೇ ಮುಖ್ಯವಾಗಿದೆ. ನೀವು ಬೇಕಿದ್ದರೆ ಆಹಾರವನ್ನು ತ್ಯಜಿಸಿ ವಾರಗಟ್ಟಲೆ ಬದುಕಬಹುದು, ಆದರೆ ಗಾಳಿಯನ್ನು ತ್ಯಜಿಸಿ ಬದುಕಲು ಸಾಧ್ಯವಿಲ್ಲ. ನೈಸರ್ಗಿಕವಾಗಿ ಅನಾದಿ ಕಾಲದಿಂದಲೂ ಸಮೃದ್ಧವಾಗಿ ದೊರೆಯುತ್ತಿದ್ದ ನೀರು ಮನುಷ್ಯನ ದುರಾಸೆಯಿಂದ ಇಂದು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿದೆ. ಇದರ ಪರಿಣಾಮವಾಗಿ ಇಂದು ನಾವು ನೀರಿಗೆ ಬೆಲೆ ತೆರೆಯುವ ಸಂದರ್ಭವನ್ನು ಒದಗಿಸಿಕೊಂಡು ಬಂದಿದ್ದೇವೆ. ಈ ಒಂದು ಸಣ್ಣ ಉದಾಹರಣೆ ನೀರಿನ ಬಗ್ಗೆ ನಿಮಗೆ ಅರಿವು ಮೂಡಿಸುತ್ತದೆ. ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ನೀವು ನೀರಿಗಾಗಿ ಖರ್ಚು ಮಾಡುತ್ತಿರುವುದನ್ನು ನೀವು ತಿಳಿದರೆ ಅಚ್ಚರಿಯೂ ಆಗುತ್ತದೆ, ಬೇಸರವೂ ಆಗುತ್ತದೆ. ನಿಮಗೆ ತಿಳಿದಿರ ಹಾಗೆ ಇವತ್ತು ಕುಡಿಯುವ ನೀರಿಗೆ ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀವಿ ಅಂದರೆ, ಈ 2020ರ ಭಾರತದ ಒಟ್ಟು ಜನಸಂಖ್ಯೆ 138 ಕೋಟಿ. ಈ 138 ಕೋಟಿನ ಒಂದು ಅಂದಾಜವಾಗಿ ಅರ್ಧ ಮಾಡಿದ್ರೆ 50% 70 ಕೋಟಿ ಜನ. ಒಂದು ಅಂದಾಜ್ ಪ್ರಕಾರ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 20 ರೂಪಾಯಿ ಕೊಟ್ಟು ಒಂದು ಲೀಟ್ರ್ ನೀರನ್ನ ಖರೀದಿಸ್ತಾ ಅಂತಂದರೆ ಈ 70 ಕೋಟಿ ಜನಕ್ಕೆ ಎಷ್ಟು ಹಣ ವೆಚ್ಚ ಖರ್ಚಾಗ್ಬೋದು ಹೇಳಿ? ಒಂದು ಅಂದಾಜ್ ಲೆಕ್ಕದಲ್ಲಿ 1400 ಕೋಟಿ ರೂಪಾಯಿ ಒಂದು ದಿನಕ್ಕೆ ನಮ್ಮ ದೇಶದಲ್ಲಿ ನೀರಿಗೋಸ್ಕರ ಖರ್ಚಾಯ್ತಾರೆ ಅಂತ ಹಣ ಇದು. ಇದು ಕೇವಲ ನಮ್ಮ ದೇಶದ ಒಂದು ದಿನದ ಖರ್ಚಾದರೆ ಇದನ್ನ ವಿಶ್ವಕ್ಕೆ ಹೋಲಿಕೆ ಮಾಡಿದ್ರೆ, ಅಂದರೆ ನೈಸರ್ಗಿಕವಾಗಿ ದೊರೆಯುತ್ತಿದ್ದ ನೀರು ಇಂದು ನಾವು ಎಷ್ಟು ಹಣನ ದುರ್ಬಳಕೆ ಮಾಡ್ತಾ ಇದ್ದೀವಿ ಅಂದರೆ, ಇದು ವಿಶ್ವದ ಪ್ರಮಾಣಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಯಾವ ಅಂದಾಜು ಸಿಗಬಹುದು? ನೀವೇ ಒಂದ್ಸತಿ ಯೋಚನೆ ಮಾಡಿ ಅಲ್ವಾ. ನೈಸರ್ಗಿಕವಾಗಿ ದೊರೆಯುತ್ತಿದ್ದ ನೀರನ್ನ ನಾವು ಇವತ್ತು ದುರ್ಬಳಕೆ ಮಾಡಿ ಹಣದ ವ್ಯಯ ಮಾಡುವುದರ ಮೂಲಕ ಇಂದು ಒಂದು ದೊಡ್ಡ ಅದರ ನಾಶದ ಕಾರ್ಯಕ್ಕೆ ಗುರಿ ಮಾಡಿಕೊಂಡಿದ್ದೇವೆ. ಈಗಾಗಲೇ ನಮ್ಮ 2 ತಲೆಮಾರಿನ ಜನ ಭೂಮಿಯ ಮೇಲಿನ ನೀರನ್ನು ಬರಡು ಮಾಡಿದ್ದಾರೆ. ಇದು ಹೀಗೆ ಮುಂದುವರೆದರೆ ಇನ್ನು ಕೇವಲ 10-20 ವರ್ಷಗಳಲ್ಲಿ ನೀರಿನ ಪ್ರಮಾಣವನ್ನು ಸಂಪೂರ್ಣವಾಗಿ ನಾಶವಾಗಿ ಮನುಕುಲದ ನಾಶಕ್ಕೆ ನಾವೇ ನಾಂದಿಯಾಗಬೇಕಾಗುತ್ತದೆ. ಎಚ್ಚರ.